ಕಾರ್ಯಕ್ರಮ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಕೀರ್ತಿ ಹೊದ್ದೆಟ್ಟಿ. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಂದು ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿದ್ದು ಪ್ರಗತಿ ಪರಿಶೀಲನೆ ನಡೆಸಿದರು. ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ವತಿಯಿಂದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳು ನಡೆಯುತ್ತಿದ್ದು ಅದರ ಪರಿಶೀಲನೆ ನಡೆಸಿದರು. ಬಳಿಕ ದೇವಸ್ಥಾನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ ಅಂಗಾರ, ತಾಲೂಕು ಪಂಚಾಯಿತಿ ಸದಸ್ಯ ಅಶೋಕ್ ನೆಕ್ರಾಜೆ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಎಂಎಚ್, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ ಪೇರಾಲು ಮತ್ತಿತರರು ಉಪಸ್ಥಿತರಿದ್ದರು. ಏನೆಕಲ್ಲಿನ ಕಾಪುಕಾಯ ಸಮೀಪ ನದಿಯಲ್ಲಿ ಮೀನು ಹಿಡಿಯುತ್ತಿದ್ದವರನ್ನು ಊರವರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ವರದಿಯಾಗಿದೆ. ಏನೆಕಲ್ಲು ಶ್ರೀ ಸಂಕಪಾಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಕಾಪುಕಾಯ ಎಂಬ ಮತ್ಸ್ಯಕ್ಷೇತ್ರವಿದ್ದು ಈ ಭಾಗದಲ್ಲಿ ದೇವರ ಮೀನುಗಳು ಹೇರಳವಾಗಿದೆ. ಈ ಕ್ಷೇತ್ರದ ಸುತ್ತಮುತ್ತಲಿನಲ್ಲಿ ಯಾರೂ ಮೀನು ಹಿಡಿಯುವುದಿಲ್ಲ. ನಿನ್ನೆ ರಾತ್ರಿ ಸವಣೂರಿನವರೆಂದು ಹೇಳಲಾದ 4 ಮಂದಿ ಈ ಭಾಗದಲ್ಲಿ ಮೀನು ಹಿಡಿಯಲು ಬಂದಿದ್ದು ಈ ವಿಚಾರ ಊರಿನವರ ಗಮನಕ್ಕೆ ಬಂದು ಊರವರು ಜಮಾಯಿಸಿ ಮೀನು ಹಿಡಿಯುತ್ತಿದ್ದವರನ್ನು ಹಿಡಿದು ಸುಬ್ರಹ್ಮಣ್ಯ ಪೊಲೀಸರಿಗೆ ವಿಷಯ ಮುಟ್ಟಿಸಿದರು. ಪೊಲೀಸರು ಬಂದು ಆರೋಪಿಗಳನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಏನೆಕಲ್ಲಿನಲ್ಲಿ ಜೀಪು ಹಾಗೂ ಬೈಕ್ ಪರಸ್ಪರ ಡಿಕ್ಕಿ ಹೊಡೆದು ಬೈಕ್ ಸವಾರನಿಗೆ ತಲೆಗೆ ಗಾಯಗಳಾದ ಘಟನೆ ಇಂದು ಬೆಳಿಗ್ಗೆ ವರದಿಯಾಗಿದೆ. ಬಳಪ ಸಿಂಡಿಕೇಟ್ ಬ್ಯಾಂಕ್ನ ಉದ್ಯೋಗಿ ಸುಬ್ಬದಾಸ್ ಅವರು ಕರ್ತವ್ಯಕ್ಕೆ ಎಂದು ತೆರಳುತ್ತಿದ್ದ ಸಂದರ್ಭದಲ್ಲಿ ಎದುರಿನಿಂದ ಬರುತ್ತಿದ್ದ ಬನಾ ಆನಂದ ಎಂಬವರ ಜೀಪಿಗೆ ಡಿಕ್ಕಿ ಹೊಡೆಯಿತು. ಗುದ್ದಿದ ರಭಸಕ್ಕೆ ಬೈಕ್ ಸವಾರ ರಸ್ತೆಗೆ ಎಸೆಯಲ್ಪಟ್ಟರು. ಬೈಕ್ ಸವಾರ ಸುಬ್ಬದಾಸರ ತಲೆಗೆ ಸ್ವಲ್ಪ ಗಾಯಗಳಾಗಿದ್ದು ಗಾಯಾಳುವನ್ನು ಸರಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ನ್ಯೂಸ್ ಬುಲೆಟಿನಲ್ಲಿ ಈಗೊಂದು ಸಣ್ಣ ವಿರಾಮ. ಕಾವೇರಿ ಗಾರ್ಮೆಂಟ್ಸ್ ಹಲವು ವರ್ಷಗಳಿಂದ ಸುಳ್ಯ ತಾಲೂಕಿನ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್. ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲಾ ಡ್ರೆಸ್ ಮೆಟೀರಿಯಲ್ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಇಂದೇ ಭೇಟಿಗೊಡಿ ಕಾವೇರಿ ಗಾರ್ಮೆಂಟ್ಸ್, ಶ್ರೀರಾಮ್ಪೇಟೆ ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ 08257231969. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಯೋಜಿಸಿದಂತೆ ಯೋಜನೆಗಳ ಅನುಷ್ಠಾನ, ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ, ತಿಂಗಳ ಬಡ್ಡಿ ಕೇವಲ 0.8%, ಪ್ರತಿ ಗ್ರಾಮ್ಗೆ ರೂಪಾಯಿ 3,000 ಮೌಲ್ಯ, ಠೇವಣಿದಾರರಿಗೆ ಸುವರ್ಣಾವಕಾಶ, ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿದರ, ಸಾಲ ಸೌಲಭ್ಯ, ಕೃಷಿ ಹೈನುಗಾರಿಕೆ ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ ವೇತನಾಧಾರಿತ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ವಿರಾಮದ ನಂತರ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸೂಟ್ ಕೇಸ್ನಲ್ಲಿ ತುಂಬಿಸಿ 15 kg ಗೋಮಾಂಸ ಸಾಗಾಟ ನಡೆಸುತ್ತಿದ್ದ ಆರೋಪಿಯನ್ನು ಸುಳ್ಯ ಪೊಲೀಸರು ವಶಕ್ಕೆ ಪಡೆದ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಆರೋಪಿಯಿಂದ ಸ್ಕೂಟರ್ ಹಾಗೂ 15 kg ಗೋಮಾಂಸವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಲ್ಲುಮುಟ್ಲಿ ನಿವಾಸಿ ನಿಜಾರ್ ಬಂಧಿತ ಆರೋಪಿ.
ಸುದ್ದಿ ಆನ್ಲೈನ್ ನ್ಯೂಸ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯೊಂದರ ಹೆಡ್ಡಿಂಗ್ಗೆ ತಮಗೆ ಬೇಕಾದವನ್ನು ಸೇರಿಸಿ ಫಾರ್ವರ್ಡ್ ಮಾಡತೊಡಗಿದ ಕಿಡಿಗೇಡಿತನದ ವಿರುದ್ಧ ಸುದ್ದಿಯ ವತಿಯಿಂದ ಪೊಲೀಸ್ ದೂರು ನೀಡಲಾಗಿದೆ. ಸುದ್ದಿ ವೆಬ್ಸೈಟ್ನಲ್ಲಿ ಪೆರುವಾಜೆಯಲ್ಲಾದ ಘಟನೆಯೊಂದರ ಬಗ್ಗೆ ವರದಿ ನೀಡಲಾಗಿತ್ತು. ಆ ವರದಿಯಲ್ಲಿ ವ್ಯಕ್ತಿಯ ಹೆಸರಾಗಲಿ ಸಂಘಟನೆಯ ಹೆಸರಾಗಲಿ ಇರಲಿಲ್ಲ. ಮರುದಿನ ಆ ವರದಿಯ ಹೆಡ್ಡಿಂಗ್ ಅನ್ನು ಎಡಿಟ್ ಮಾಡಿ ತಮಗೆ ಬೇಕಾದಂತೆ ಹೆಸರು ಮತ್ತು ಸಂಘಟನೆಯ ಹೆಸರು ಸೇರಿಸಿ ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಕ್ಕೆ ಹರಿಯಬಿಟ್ಟರು. ಇದನ್ನು ನೋಡುವಾಗ ಸುದ್ದಿ ಆನ್ಲೈನ್ನಲ್ಲೇ ಈ ರೀತಿಯ ವರದಿ ಬಂದಿರುವಂತೆ ಕಾಣುತ್ತಿತ್ತು. ಈ ಕಿಡಿಗೇಡಿತನದ ಕೃತ್ಯದ ವಿರುದ್ಧ ಇದೀಗ ಸುದ್ದಿ ಸಂಸ್ಥೆಯ ವತಿಯಿಂದ ಮುಖ್ಯ ವರದಿಗಾರ ಹರೀಶ್ ಬಂಟ್ವಾಳ್ರವರು ಆ ರೀತಿ ಎಡಿಟ್ ಮಾಡಿದ್ದವರ ಹಾಗೂ ಅದನ್ನು ಫಾರ್ವರ್ಡ್ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ. ದೂರು ಸ್ವೀಕರಿಸಿರುವ ಸುಳ್ಯ ಪೊಲೀಸರು ವಿಚಾರಣೆ ಆರಂಭಿಸಿದ್ದಾರೆ. ಪಂಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುತ್ಕುಂಜ ಗ್ರಾಮದ ಅಡ್ಡತೋಡು ಚಿದ್ಗಲ್ಲು ರಸ್ತೆಯ ಉದ್ಘಾಟನೆಯನ್ನು ಶಾಸಕ ಎಸ್ ಅಂಗಾರ ಇಂದು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರೀಶ್ ಕಂಜಿಪಿಳಿ, ವೆಂಕಟ್ ದಂಬೆಕೋಡಿ, ವೆಂಕಟ್ ಒಳಲಂಬೆ, ಡಾಕ್ಟರ್ ರಾಮಯ್ಯ ಭಟ್ ಪಂಜ, ಪಂಜ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರು, ಪಿಡಿಒ ಮಣಿಯಾಣ ಪುರುಷೋತ್ತಮ, ಲಿಗೋದರ ಆಚಾರ್ಯ, ಶಿವರಾಮಯ್ಯ ಕರ್ಮಾಜೆ, ಕುತ್ಕುಂಜ ತಿಮ್ಮಪ್ಪಗೌಡ, ಹೆಬ್ಬಾರ ಹಿತ್ಲು ವೆಂಕಟರಮಣ ಜೋಯಿಸ, ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾರ್ಯಪ್ಪಗೌಡ ಚಿದ್ಗಲ್, ಉಪಾಧ್ಯಕ್ಷ ಸದಸ್ಯರು ಊರವರು ಉಪಸ್ಥಿತರಿದ್ದರು. ಇದು ಇಂದಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ವೀಕ್ಷಿಸಿ ಸುದ್ದಿ ವೆಬ್ಸೈಟ್.